ಹಿರಿಯರು ಹೇಳ್ತಾರೆ ಗಣಪತಿ ನಮ್ಮ ಸಂಸ್ಕೃತಿ ಅಲ್ಲ ಅಂತ. ಈ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ನೋಡ್ರಿ, ನಾನು ವೀರಶೈವಲಿಂಗ ಆಯ್ತಿದ್ದೀನಿ. ನಮ್ಮದು ಸಿದ್ದೇಶ್ವರ ಒಂದು ದೊಡ್ಡ ದೇವಸ್ಥಾನ ಇದೆ ನಮ್ಮ ಬಿಜಾಪುರ, ಅದರ ಅಧ್ಯಕ್ಷ ನಾನು 30 ವರ್ಷದಿಂದ. ಸೊನಲಾಪುರ ಸಿದ್ದರಾಮೇಶ್ವರ ಅಂತೇಳಿ ನಮ್ಮ ಬಸವಣ್ಣವ್ರ ಕಾಲದಿಂದಲೂ ಅವರು ಶರಣರು. ಜಾತ್ರೆ ಆಗ್ತದೆ ಸಂಕ್ರಮಣದಲ್ಲಿ ನಮ್ಮಲ್ಲಿ ಜನವರಿ 12ರಿಂದ 20ರವರೆಗೆ. ಆ ಜಾತ್ರೆ ಪ್ರಾರಂಭ ನಾವು ಮಾಡೋದು ಗಣಪತಿ ಪೂಜೆ ಅಂತಾರೆ. ನಮ್ಮದು ಹಿಂದೂ ಸಂಸ್ಕೃತಿ ಆಧಾರದ ಮೇಲೆ ವೀರಶೈವಲಿಂಗ ಆಯ್ತದೆ. ಯಾರೋ ಒಂದಿಷ್ಟು ಮಂದಿ ಏನಾಗ್ಬಿಟ್ಟಾರಂದರೆ, ಅವರು ಪಾಪ ಕಮ್ಯುನಿಸ್ಟ್ನಾಗಿರ್ಬೇಕಾಗಿತ್ತು ಅಥವಾ ನಕ್ಸಲೈಟರ್ ಆಗಬೇಕಾಗಿತ್ತು, ದುರ್ದೈನಿಂದ ನಮ್ಮ ಕ್ಯಾಮಿ ಹಾಕೊಂಡಾರೆ. ಏನು ಮಾಡೋದು 800 ಕೋಟಿ ರೂಪಾಯಿ ಏನು ಕೊಡಬೇಕಿತ್ತು ಶಕ್ತಿ ಯೋಜನೆಯಲ್ಲಿ, ಅದು ಕೇವಲ ಒಂದು 800 ರೂಪಾಯಿ ಕೊಟ್ಟು 800 ಕೋಟಿ ಕೊಟ್ಟಿರುವಂಥದ್ದು, ಇನ್ನೂ 1,000 ಕೋಟಿ ಅಮೌಂಟು ಬ್ಯಾಲೆನ್ಸ್. ಇಲ್ಲ ಸರ್, ಇದು ಒಂದೇ KSRTC ಅಷ್ಟೇ ಅಲ್ಲ, ನೀವು ಡಿಸೆಂಬರ್ ಆಗಲಿ ಈ ಲೋಕಸಭೆ ಇಲೆಕ್ಷನ್ ಸಲುವಾಗಿ ಇವರು ಏನೇನೋ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇವರು ಡಿಸೆಂಬರ್ ನಂತರ ಕರ್ನಾಟಕ ಸರ್ಕಾರದ ನೌಕರ ಸಂಬಳ ಮಾಡಲಿಕ್ಕೆ ದುಡ್ಡಿಲ್ಲ. ದಿವಾಳಿ ಆಗ್ತದೆ, ಇದು ಒಂದು ಪಂಜಾಬ್ ಆಗ್ತದೆ, ಇದು ಒಂದು ದಿಲ್ಲಿ ಆಗ್ತದೆ. ಇವ್ರು ಮಾಡಿದಂಥ ಯೋಜನೆಗಳು ಅವು ಆ ಯೋಜನೆಗಳನ್ನು ಪೂರ್ತಿಯಾಗಿಲ್ಲ. ಎಲ್ಲಿ ಆಗ್ಯಾವ? ಇವತ್ತು ಮಹಿಳೆಯರಿಗೇನು ಬರ್ಲಾಕತ್ತೈತ್ರಣ್ಣ ಹೇಳಿದ್ರು, 4.5 ಲಕ್ಷ ಜನರಿಗೆ ಇನ್ನೂ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನೂ ನಿರುದ್ಯೋಗಿ ವಿದ್ಯಾವಂತರದಂತರೂ ಪ್ರಸ್ತಾಪನೆ ಇಲ್ಲ. ಇದು ಆಗಲಾರ್ದು ಹೋಗಲಾರ್ದು, ಒಟ್ಟಾರೆ ದಿವಾಳಿಯಾಗಿದೆ. ಒಟ್ಟು ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಚಿಂತೆ ಏನಂದರೆ ಕುರ್ಚಿ ಉಳಿಸೋದು. ಇನ್ನೊಂದು ಕಡೆ ಬಜೆಟ್ನಲ್ಲಿ ಈ ಎಲ್ಲ ಯೋಜನೆಗಳಿಗೆ ಹಣ ಕೂಡಿಕೊಂಡು ಮಾಡೋದು. ಈ ಎರಡರ ಗೊಂದಲದಲ್ಲಿ ಸಿದ್ದರಾಮಯ್ಯನವರು ಏನು ಮಾತಾಡಬೇಕು ಅನ್ನೋದು ಅವ್ರಿಗೆ ತಿಳಿಯಲಾಗುತ್ತೆ. ಸರ್, ಲೋಕಸಭಾ ಚುನಾವಣೆ ಬಳಿಕ ಆದರೂ ಕೂಡ ಮುಖ್ಯಮಂತ್ರಿಗಳು ಸರ್ ಸಾಧ್ಯತೆಗಳಿದೆಯಾ? ನೋಡಿರಿ, ಮುಖ್ಯಮಂತ್ರಿ ಲೋಕಸಭಾ ಮೊದಲು ಆಗ್ತಾರೋ ನಂತರ ಆಗ್ತಾರೋ ಗೊತ್ತಿಲ್ಲ, ಇನ್ನು 15 ದಿವಸನಾಗ ಆಗ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಗ್ತಾರೆ ಸರ್. ಏನಾಗ್ತದೋ ಗೊತ್ತಿಲ್ಲ. ನೋಡ್ರಿ, ಮಾತಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಸಿದ್ದರಾಮಯ್ಯ ಎಷ್ಟು ದಿನ ಸಿಎಂ ಆಗಿರ್ತಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್. ಯಾವ ಅರ್ಥದಲ್ಲಿ ಹೇಳ್ತಾರೆ ಸರ್ ಮೋದಿ? ನೀವೇ ಹೇಳ್ತಿರಲ್ರಿ, ಭವಿಷ್ಯ ದಿನ ಹೇಳಕತ್ತಾರೆ, ನಾ ಯಾಕೆ ಹೇಳ್ಬೇಕು? ಮೋದಿ ಮಧ್ಯಪ್ರದೇಶ ರ್ಯಾಲಿ ಅಲ್ಲ, ರ್ಯಾಲಿ ಎಲ್ಲರಿಗೂ ಗುರ್ತೈತಿ. ಈ ತೆರೆದ ಪುಸ್ತಕ ಐತಿ ಸಿದ್ದರಾಮಯ್ಯ ಅವರ ಹಣೆ ಬರ ನೋಡಿ, ಅವ್ರು ಕಚ್ಚಾಡು ನೋಡಿದ್ರೆ, ಅವ್ರು ಹೊಡೆದಾಟ ನೋಡಿದ್ರೆ, ದಿನ ಒಬ್ಬ MLA ಸ್ಟೇಟ್ಮೆಂಟ್ ಕೊಡೋದು ನೋಡಿದ್ರೆ, ಕೇಂದ್ರದಿಂದ 2 ಮಂದಿ ಬಂದು ಇಲ್ಲಿ ಉಸ್ತುವಾರಿಗಳು ಬಂದು ಹೇಳಿದ್ರು ಸಹಿತ ಅವ್ರಿಗೆ ಕೊಡ್ಲಾಕತ್ತಾರ. ಅಂದ್ರೆ ಕಮ್ಯುನಿಟಿಗೊಬ್ಬರು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿದ್ದಾರೆ ಸರ್ ಕಾಂಗ್ರೆಸ್ ಎಲ್ಲ ಹಂಗಾಗಿದೆ. ದುರ್ದೈವ ದಲಿತ ಸಿಎಂ ಕೂ ಕೇಳ್ಬರ್ತಾ ಇದೆ. ಆಗಲಿ, ಯಾರಾಗೋರು ಆಗಲಿ, ಒಮ್ಮೆ ನಮ್ದೇನು ಯಾರು ದಲಿತ ಸಿಎಂ ಆದ್ರೆ ನಮ್ದೇನು ತೊಂದರೆ ಇಲ್ಲ, ನಾವೇನು ಯಾವುದೂ ವಿರೋಧ ಮಾಡೋದಿಲ್ಲ. ಆದ್ರೆ ಪಾಪ ಸಿದ್ದರಾಮಯ್ಯನವ್ರಿಗೆ ಈ ಸ್ಥಿತಿ ಬರಬಾರ್ದಾಗಿದೆ. ಅಲ್ಲ, ಲಿಂಗಾಯತರನ್ನ ಎಲ್ಲ ಒಂದ್ ಕಡೆ ತುಳಿತಾ ಇದಾರೆ ಅಂತ ಸರ್ ರಾಜ್ಯ ಸರ್ಕಾರದಲ್ಲಿ? ನೋಡ್ರಿ, ಲಿಂಗಾಯತ ಅಧಿಕಾರಿಗಳನ್ನ ಯಾಕಂದ್ರೆ ಶಾಮನು ಶೂಷಣ ಎಲ್ಲ ಜನಾಂಗದವ್ರು ತುಳಿತಾ ಇದಾರೆ. ಇವ್ರು ಏನು, ಕೆಲವೊಂದು ಮಂದಿ ಎಲ್ಲ ಜನಾಂಗದಲ್ಲಿರುವಂತ ಕ್ರಿಮಿಲೇರ್ ಏನದಲ್ಲ, ಆ ಕ್ರಿಮಿಲೇರ್ ಅಟ್ಟೆಲ್ಲಿ ಆಗ್ತಿರ್ತಾ ಇದಾರೆ. ಆ ಲಿಂಗಾಯತರು ಇಲ್ಲ, ದಲಿತರು ಇಲ್ಲ, ಹಿಂದುಳಿದವರು ಇಲ್ಲ, ಯಾರು ಒಕ್ಕಲಿಗರು ಇಲ್ಲ. ಒಕ್ಕಲಿಗರ ಬಗ್ಗೆ ಏನು ಮಾತಾಡೋದು? ಒಬ್ಬ ಸಾಹಿತಿ, ಅವನ ಮ್ಯಾಗ ಯಾಕೆ ಏನು ಕ್ರಮ ಆಗಲಿಲ್ಲ? ಭಗವಾನ್ ಏನು ಮಾತಾಡ್ದ? ಇವರೆಲ್ಲ ಏನಾಗ್ಯಾವ? ಇಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಲಾಕತ್ತಾರೆ. ಈ ಆ ರಾಜ್ಯೋತ್ಸವ ಪ್ರಶಸ್ತಿ ಸಲುವಾಗಿ ಕೆಲವೊಂದು ಮಠಾಧೀಶರು ಹಿಂದೂ ವಿರೋಧಿ ಸ್ಟೇಟ್ಮೆಂಟ್ ಕೊಡ್ಲಾಕತ್ತಾರೆ. ಅವ್ರ ಉದ್ದೇಶ ಏನಂದ್ರೆ ಮುಂದಿನ ಸಲ ರಾಜ್ಯೋತ್ಸವ ಕೊಡಲಿ, ಈಗ ಒಬ್ಬನಿಗೆ ಕೊಟ್ಟಾರೆ ಒಬ್ಬ ಸ್ವಾಮಿಗೆ ಅಂದ್ರೆ ಪ್ರಶಸ್ತಿ ಆಸೆಗಾಗಿ ಈ ತರ ಹೇಳಿಕೆ ಕೊಡ್ತಾ ಇದ್ದಾರೆ. ಪ್ರಶಸ್ತಿ ಅವ್ರಿಗೆ ತಿಂಗಳ ಅವ್ರ ಜೀವನ ವೆಚ್ಚ ಎಲ್ಲ ಕೊಡ್ತಾರೆ ಸರ್. ಕೊನೆಗೆ ಸರ್, ಪಂಚಮಸಾಲಿ ಇಲ್ರಿ, ಅವ್ರ ಘೋಷಣೆ ಅಷ್ಟೇ ಅಲ್ಲ, ಸರ್ವೇ ಸಹಿತ ಮಾಡಿಲ್ಲ. ಈ ಭಾಗದ ಅಧಿಕಾರಿಗಳೂ ಬಂದಿಲ್ಲ, ಎಷ್ಟು ಬೆಳೆ ಹಾನಿಯಾಗಿನೂ ಅವ್ರು ಸರಿ ಮಾಡಲ್ಲ. ಸುಮ್ಮನೆ ಅಲ್ಲೇ ಕೂತರು, ಏನೋ ಒಂದು ರಿಪೋರ್ಟ್ ಹಾಕಿದ್ರು. ಶಾಸಕರುಗಳಂತೂ ಬೆಂಗಳೂರಿನಲ್ಲೇ ಇದ್ದಾರೆ. ಸರ್, ಈಗ ನೀವು ಅಧ್ಯಯನ ಮಾಡ್ತಿದ್ರಿ, ನೆಕ್ಸ್ಟ್ ಮುಂದೆ ಏನು ನಿಮ್ಮ? ನೋಡಿ, ನಾವು ಅಧ್ಯಯನ ಮಾಡಿ ಎಲ್ಲ ಕಡೆದು ಏನು ಪರಿಸ್ಥಿತಿ ಇದೆ ವಾಸ್ತವಿಕ ತಿಳ್ಕೊಳಕ್ಕೆ ಬಂದಿದ್ದೀವಿ. ಇವತ್ತು ನಾವು ಬಂದ ಮೇಲೆ ಎಷ್ಟೋ ನಮಗೆ ಗೊತ್ತಿರೋದಿಲ್ಲ. ಕೇವಲ ಅಲ್ಲೇ ಅಲ್ಲೂ ಕೂತು ಪತ್ರಿಕಾಗೋಷ್ಠಿ ಮಾಡಿದ್ರೆ ಎಲ್ಲೋ ಒಂದಿಟ್ಟು ಮಾಹಿತಿ ಬಂದಿದ್ರ ಮೇಲೆ ಮಾತಾಡೋದಲ್ಲ. ಈಗ ನಾವು ಗ್ರೌಂಡ್ನಾಗ ಬಂದಿದ್ದಂದ್ರೆ ಇಡೀ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಇಲ್ಲಿ ಏನಾಗ್ತದೆ ಅಂತ ತಿಳ್ಕೊಂಡು ನಾಳೆ ಏನು ಅಧಿವೇಶನ ಬರ್ತದೆ, ಅಧಿವೇಶನ ಸಂದರ್ಭದಲ್ಲಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಏನೇನು ಆಗುತ್ತಾ ಇದೆ ಅನ್ನುವಂಥದ್ದು ಸರ್ಕಾರ ಗಮನಿಸಿದ್ರು ನಮ್ಮ ಕರ್ತವ್ಯ ಇದೆ. ಒಂದು ವಿರೋಧ ಪಕ್ಷವಾಗಿ ನಾವು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಂಥ ಒಂದು ಕೆಲಸಕ್ಕೆ ನಾವು ಇವತ್ತು ತಂಡಗಳ ಮೂಲಕ ಇಡೀ ರಾಜ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇದನ್ನೆಲ್ಲ ಮಾಹಿತಿ ತಗೊಂಡು ಇದರ ಒಂದು ವರದಿಯನ್ನು ರಾಜ್ಯ ಸರ್ಕಾರಕ್ಕೂ ನಾವು ಮಾಡಿ ಹೇಳ್ತೀವಿ. ನಮ್ಮ ಕೇಂದ್ರ ಸರ್ಕಾರಕ್ಕೂ ಈ ರೀತಿ ಅನ್ಯಾಯ ಆಗ್ತಾ ಇದೆ ಕರ್ನಾಟಕದಲ್ಲಿ, ನೀವು ಸಹ ಸ್ವಲ್ಪ ಗಮನ ಕೊಟ್ಟು ವಿನಂತಿ ಮಾಡ್ಕೊತೀವಿ. ಸರ್, ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಕ್ಕೆ ಕಾಂಗ್ರೆಸ್ನವ್ರು ಮಾತು ಹೇಳ್ತಾ ಇದ್ದಾರೆ, BJP ಅಧಿಕಾರ ಇಲ್ಲ ಹಾಗಾಗ್ಬಿಟ್ಟು ಹಗಲು ಗನ್ಸ್ ಕಾಣ್ತಾ ಇದ್ದಾರೆ ಅಂತ. ನೋಡ್ರಿ, ನಾವಂತರೂ ಯಾವ ಸರ್ಕಾರ ಕೆಡಬೇಕು ಅಂತೇಳಿ ನಮಗದು ಈಗ ಅದು ನಮ್ಮ ನಾವು ಲೋಕಸಭೆ ತಯಾರಿ ಮಾಡ್ಕೊಳಕತ್ತೀವಿ.
ಅವರಾಗಿ ಹೊಡೆದಾಡಿ ಹೊಡೆದಾಡಿ ಹೊಡೆದೋದ್ರೆ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಅವ್ರಿಗೆ ಹೊಡೆದಾಡ್ಲಕ್ಕತ್ತಾರೆ, ನಾವೇನು ಹೇಳಿವೆ? ನಿನ್ನೇ ಉಪಹಾರ ಮಾಡಿದ್ರು ಮುಖ್ಯಮಂತ್ರಿಗಳ ಮನೆಯಾಗ. ಇವತ್ತಿನ ಒಬ್ಬರು ಯಾರು ಶಾಸಕರು ಸ್ಟೇಟ್ಮೆಂಟ್ ಕೊಟ್ಟಾರೆ, ಒಂದಿಲ್ಲ ಒಂದು ದಿವಸ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಇವ್ರು ಉಚ್ಚಾಟನೆ ಮಾಡ್ತಾರೆ, ಮಾಡಿ ನೋಡೋಣ. ಎಷ್ಟು ಮಂದಿ ಉಚ್ಚಾಟನೆ ಮಾಡ್ತಾರೆ? ಆ ಉಚ್ಚಾಟನೆ ಮಾಡೋರು 60-70 ಜನ ಆಗ್ತಾರೆ. ಅವರೆಲ್ಲ ಮುಂದೆ ಏನು ಮಾಡಬೇಕು? ಉಚ್ಚಾಟನೆ ಆದರೆ ಫ್ರೀ ಆಗ್ತಾರೆ, ಅವ್ರು ಪಕ್ಷೇತರ ಆಗ್ತಾರೆ, ಅವ್ರು ಯಾವ ಸರ್ಕಾರನೂ ಬೆಂಬಲ ಕೊಡ್ಬೋದು. ಸರ್, ಇನ್ನೂ ಕೂಡ ಬಿ ಜೆ ಪಿಯಿಂದ ವಿರೋಧ ಪಕ್ಷ ನಾಯಕರಂತ ಆಯ್ಕೆನೇ ಆಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಸರ್. ಈಗ ನೆಕ್ಸ್ಟ್ ಅಧಿವೇಶನ ಹೇಳಿದ್ರೆ ನೀವು ಇದನ್ನ ಬರೋ ವಿಚಾರನ, ಬಟ್ ವಿರೋಧ ಪಕ್ಷ ನಾಯಕನ ನೇಮಕ ಆಗಿಲ್ಲ ಅಂದ್ರೆ ಯಾವ ಪಕ್ಷದ ನಾಯಕರು ಇದ್ದಿದ್ರು? ನಾವೇನು 66 ಜನ ಇದೀವಲ್ಲ, ಎಲ್ಲರೂ ವಿರೋಧ ಪಕ್ಷ ನಾಯಕರಿದ್ದೀವಿ. ಸಮರ್ಥ ಕಳೆದ ಅಧಿವೇಶನದಲ್ಲಿ ನೋಡಿದಿರಿ, ನಾವೆಲ್ಲರೂ ವಿರೋಧ ಪಕ್ಷ ನಾಯಕ ಇಲ್ಲ ಅಂದ್ರೂ ವಿಧಾನಸಭೆಯಲ್ಲಿ ಪರಿಣಾಮಕಾರಿಯ ಕೆಲಸ ಮಾಡಿದ್ವಿ. ಎಲ್ಲರೂ ನಾಳೆವರು ವಿರೋಧ ಪಕ್ಷ ನಾಯಕರಾಗ್ತಾರೆ ಅಂತ ಗುಸು ಗುಸು ಓಡಾಡ್ತಾರೆ ನಿಜ ನೋಡಿ ಸರ್. ಅದು ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ನಾ ಎಂದು ಎಲ್ಲಿ ಹೇಳ್ಕೊಂಡು ಅಡ್ಡಾಡೋದಿಲ್ಲ, ನಾನೇ ಆಗ್ತೀನಿ, ನನ್ನೇ ಮಾಡ್ತಾರೆ. ನಾ ಎಂದು ಅಪೇಕ್ಷೆ ಹೈಕಮಾಂಡ್ ಇದೆ ಅಂತ ಮೇಲೆ ಒಲವು ಇಡೀ ರಾಜ್ಯದ ಜನರದ್ದು ಇದೆ, ಶಾಸಕರದ್ದು ಇದೆ, ಪಕ್ಷದ ಪದಾಧಿಕಾರಿ ಎಲ್ಲರದ್ದು ಇದೆ. ತಮ್ಮ ವೈಯಕ್ತಿಕ ಅಭಿಪ್ರಾಯ? ನಾನೇನು ವೈಯಕ್ತಿಕ ಅಭಿಪ್ರಾಯ ನಮ್ದೇನೂ ಇಲ್ಲ. ಒಂದು ವೇಳೆ ಅವಕಾಶ ಬಂದರೆ ಸರ್, ಪಕ್ಷ ಏನು ಹೇಳ್ತದೆ ಕೇಳ್ತೇನೆ. ಸರ್, ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಮ್ಮ ಪಾಲಿನ ಹಣನ ನಾವು ಬಿಡುಗಡೆ ಮಾಡಿದ್ದೀವಿ, ಇದಕ್ಕೆ ನಾವು ವರದಿನ ಸಲ್ಲಿಸಿದ್ದೀವಿ. ಇಲ್ಲಿ ನೀವು ನಾಟಕ ಆಡೋದು ಬಿಟ್ಟು 25 ಜನ ಸಂಸದರು ಕೇಂದ್ರದಿಂದ ನಮ್ಮ ರಾಜ್ಯಕ್ಕೆ ಬರ ಪರಿಹಾರ ತರೋ ಪ್ರಯತ್ನ. ಇವರು ಸಂಸದರ ಸಭೆಗೆ ಕರೆದ್ರೆ ಮುಖ್ಯಮಂತ್ರಿ ಆದಮೇಲೆ ಕೆಟ್ಟ ದಿವಸದ ಮ್ಯಾಗೆ ಕರೆದ್ರು, ಕಾವೇರಿದೆಲ್ಲ ನೀರು ಬಿಟ್ಟ ಮೇಲೆ ದಿಲ್ಲಿಯೊಳಗೆ ಒಂದು ಸಭೆ ಕರೀತೀರಿ. ಯಾವುದೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೊಸ ಸರ್ಕಾರ ಬಂದಮೇಲೆ ದಿಲ್ಲಿಯಲ್ಲಿ ಆಗಲಿ ಬೆಂಗಳೂರಿನಲ್ಲಿ ಆಗಲಿ ಎಲ್ಲ ಕರ್ನಾಟಕದ ಲೋಕಸಭಾ ರಾಜ್ಯಸಭಾ ಸದಸ್ಯರ ಸಭೆ ಮಾಡಿದ್ದು ಒಂದು ಸಂಪ್ರದಾಯ. ಎಲ್ಲಿ ಮಾಡಿದ್ರಿ? ನೀವೆಲ್ಲ ಕಾವೇರಿಗೆ ರಾತ್ರೋ ರಾತ್ರಿ ನೀರು ಬಿಟ್ಟಿರಿ ಡಿ ಎಂ ಕೆ ನಿಮ್ಮ ಗೆಳೆತನಕ್ಕಾಗಿ, ಮುಂದಿನ ನಿಮ್ಮ ಭವಿಷ್ಯ ಸಲುವಾಗಿ ಕರ್ನಾಟಕದ ಜನರ ಭವಿಷ್ಯ ನೀವು ಬಲಿ ಕೊಟ್ಟಿರಿ. ಕೊಟ್ಟು ಈಗ ಇದ್ರ ಸಂಸದರ ಮೇಲೆ ನೀವು ಆರೋಪ ಮಾಡಲಿಕ್ಕೆ ಏನು ನೈತಿಕ ಆಗ್ತದೆ? ಕರೀರಿ ಲೋಕಸಭಾ ಸದಸ್ಯನ ಕರೀರಿ, ವಿಧಾನಸಭೆ ವಿಶೇಷವಾಗಿ ಅಧಿವೇಶನ ಕರೀರಿ, ಬರಗಾಲ ಬಗ್ಗೆನೇ ಶ್ವೇತಪತ್ರ ಹೊರಡ್ಸ್ರಿ. ಈಗ ಎಷ್ಟು ಹಣ ಇದೆ, ಏನಿದೆ ನಿಮ್ಮಲ್ಲಿ? ಹಣ ಇದೆ ಇಲ್ಲೋ? ನೀವು ದಿವಾಳಿ ಆಗಿದ್ದೀರಿ, ನಿಮ್ಮಲ್ಲಿ ಹಣ ಇಲ್ಲ. ಒಬ್ಬ ಆರ್ಥಿಕ ಇಲಾಖೆ ಒಬ್ಬರು ಅಧಿಕಾರಿಗಳು ನನಗೆ ಹೇಳಿದ್ರು, ನಾಳೆ ಮುಂದಿನ ಬಜೆಟ್ಗೆ ಡಿಸೆಂಬರ್ ನಂತರ ಇನ್ನೂ ಬಜೆಟ್ ಮಾರ್ಚು ಏಪ್ರಿಲ್ ಫೆಬ್ರವರಿ ಮಾರ್ಚು ಮುಂದಿನ ಡಿಸೆಂಬರ್ ನಂತರ ರಾಜ್ಯದ ಸರ್ಕಾರಿ ನೌಕರದಾರರಿಗೆ ಸಂಬಳ